ಕಾರವಾರು ಇವರೆಲ್ಲ ಇವೆಲ್ಲವೂ ಕೂಡ ಕಾರವಾರು, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಇದೆ, ಆಮೇಲೆ ಇನ್ಕ್ಲೂಡಿಂಗ್ ಬಿಜಾಪುರ್ ಇವೆಲ್ಲವೂ ಕೂಡ ಇಟ್ ಈಸ್ ಮೋರ್ ಆರ್ ಲೆಸ್ ಎ ಡಮಿ ಕ್ಯಾಂಡಿಡೇಟ್ಸ್. ಅವರು ನಡೆಸ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂತ ಹೇಳ್ಬಿಟ್ಟು ಮುಂಚಿತವಾಗಿಯೇ ಅದನ್ನು ತೀರ್ಮಾನ ಮಾಡಿಕೊಂಡು ಆವಾಗಲೇ ನಮ್ಮ ತಂಗಿ ಹಾಕ್ತಕ್ಕಂಥ ಸಂದರ್ಭದಲ್ಲೇ ಇದನ್ನು ಪ್ರೂವ್ ಮಾಡಿರ್ತಕ್ಕಂಥದ್ದು. ಇದನ್ನು ಮಾಡಿ ಆದಮೇಲೆ ಆಗಿನ ಸಂದರ್ಭದಲ್ಲಿ ಬಂದು ಹೋಗಿರ್ತಕ್ಕಂಥ ಶಿವರಾಜ್ ಕುಮಾರ್ ಅವರು ಮತ್ತು ನಮ್ಮ ತಂಗಿ ಮತ್ತೆ ಪ್ರತ್ಯಕ್ಷ ಆಗಿದ್ದು ಚುನಾವಣೆಗಳಿಗೆ ಮಾತ್ರನೇ, ನಮ್ಮ ತಂಗಿ ಇಲ್ಲೇ ಮನೆ ಮಾಡ್ತೀನಿ, ಇಲ್ಲೇ ಶಾಶ್ವತವಾಗಿ ನೆಲೆಸ್ತೀವಿ, ನಾವು ಕಷ್ಟ ಸುಖಗಳು ಎಲ್ಲದಕ್ಕೂ ಕೂಡ ಬರ್ತೀವಿ ಅಂತ ಹೇಳಿ ಹೋಗಿರ್ತಕ್ಕಂಥವ್ರು. ನಮ್ಮ ತಮ್ಮವರು ಏನು ಜೆ ಡಿ ಎಸ್ನ ಕ್ಯಾಂಡಿಡೇಟ್ ಇದ್ದಾರೆ, ನಮ್ಮನ್ನು ಹೇಳ್ತಾರೆ ಮಂಗನ ಕಾಯಿಲೆಗೆ ಇವರೆಲ್ಲರೂ ಕೂಡ ಎಲ್ಲಿ ಹೋಗಿದ್ದರು, ಹಾಲಪ್ಪನವರು, ರಾಘವೇಂದ್ರ ಅವರು ಇವರೆಲ್ಲರೂ ಕೂಡ ಗುರ್ಗಾಂವಲ್ಲಿ ಗಾಗಲ್ಸ್ ಹಾಕೊಂಡಿದ್ರು. ನಮ್ಮ ಗಾಗಲ್ಸ್ ಮೇಲೆ ಭಾಳ ಕಂಡುಬಿದ್ದುಬಿಟ್ಟಿದೆ, ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಮೇಲೆ ಭಾಳ ಕಂಡುಬಿಟ್ಟಿದೆ. ಇದ್ರ ಮೇಲೆ ಬೀಳೋ ಬದಲು ಒಂದು ಸ್ವಲ್ಪ ನೀರಾವರಿ ಮೇಲೆ ಅವಾಗಾರು ಕಂಡುಬಿದ್ದಿದ್ರೆ ಐದು ವರ್ಷದಲ್ಲಿ ಒಂದು ಮುಂಚಿತವಾಗಿ ಅವರು ಉದ್ಧಾರನವರು ಆಗ್ತಿದ್ರು, ಅದನ್ನು ಮಾಡಲಿಲ್ಲ. ನನ್ನ ಗಾಗಲ್ಸು, ನಮ್ಮ ಡ್ರೆಸ್ಸಿಂಗ್ ಸೆನ್ಸು, ನಾವಿರಿ ಎಲ್ಲಿದ್ದೀವಿ, ರಾಘವೇಂದ್ರ ಅವರು ಗುರ್ಗಾಂವಲ್ಲಿದ್ದದ್ದು. ಆ್ಯಕ್ಚುಲಿ ರಾಘವೇಂದ್ರ ಅವರು ಗುರ್ಗಾಂವಲ್ಲಿ ನಮ್ಮ ಜೊತೆಗೆ ಇರಲಿಲ್ಲ. ಅವ್ರು ಹೀ ನೆವರ್ ಕೇಮ್, ನೆವರ್ ಟುಕ್ ದ ರೂಮ್ ಇನ್ ಗುರ್ಗಾಂವ್. ಹಿ ವಾಸ್ ಇನ್ ಕರ್ನಾಟಕ ಆ್ಯಂಡ್ ವೆರಿ ವೆರಿ ಮಚ್ ಇನ್ ಶಿವಮೊಗ್ಗ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಅಟ್ ದಟ್ ಟೈಮ್. ನಾವು ಹೋಗಿರ್ತಕ್ಕಂಥದ್ದು ಕೂಡ ಆ ಕ್ಷಣಕ್ಕೆ ಹೋಗಿರ್ತಕ್ಕಂಥವು ಪಾರ್ಲಿಮೆಂಟ್ ಚುನಾವಣೆಗೆ ಟ್ರೈನಿಂಗ್ ಪ್ರೋಗ್ರಾಮ್ ಅಂತಲೇ ಹೋಗಿದ್ದೇವೆ ಹೊರತು, ಅಫ್ಕೋರ್ಸ್ ಒಂದು ಎರಡು ದಿನ ಪೊಲಿಟಿಕಲ್ ಇದಕ್ಕೆ ಅಲ್ಲಿ ಎಕ್ಸ್ಟ್ರಾ ಉಳಿಸ್ಕೊಂಡಿರ್ತಕ್ಕಂಥದ್ದು ಅಥವಾ ಎಕ್ಸ್ಟ್ರಾ ನಾವಿರ್ತಕ್ಕಂಥ ಕೆಲಸ ಆಗುತ್ತೆ ಹೊರತು ರಾಘವೇಂದ್ರ ಅವರು ನಮ್ಮ ಜೊತೆಗಿರಲಿಲ್ಲ. ಹೀ ಡಸ್ ನಾಟ್ ಹ್ಯಾವ್ ಎ ಪ್ರಾಪರ್ ಇನ್ಫಾರ್ಮೇಷನ್, ಹೀ ಶುಡ್ ಬೆಟರ್ ಕಲೆಕ್ಟ್ ದ ಪ್ರಾಪರ್ ಇನ್ಫಾರ್ಮೇಷನ್ ಬಿಕಾಸ್ ಅವರಿಗೆ ನಂಬರ್ ಗೊತ್ತಿಲ್ಲ. ನಂಬರ್ಸ್ ಎಲ್ಲವೂ ಕೂಡ 400 ಚಿಲ್ಲರೆ ಅಂತಾರೆ, 1000 ಚಿಲ್ಲರೆ ಅಂತಾರೆ, ಮತದಾರರು ಚಿಲ್ಲರೆ ಅಂತಾರೆ. ಈ ಥರದ ಭಾವನೆ ಮೇಲೆ ಜೆ ಡಿ ಎಸ್ ಕ್ಯಾಂಡಿಡೇಟ್, ಯಾಕಂದರೆ 5 ವರ್ಷ ಹೀ ಈಸ್ ಬಿನ್ ಡಿಸ್ಕನೆಕ್ಟೆಡ್. ಯಾಕಂದರೆ ಅವ್ರು ಮಾತನಾಡಬೇಕಾದ್ರು ಕೂಡ ಬಗರುಕುಮ್ದು ಎಷ್ಟು ಕೊಟ್ಟಿದ್ದೀವಿ ಅಂದರೆ ಬಗರುಕುಮ್ ಅದೊಂದು 7,000 ಚಿಲ್ಲರೆ ಕೊಟ್ಟಿದ್ದೀವಿ ಅಂತ ನಾವು. ಹಾಗೆ ಚಿಲ್ಲರೆಯಲ್ಲೇ ಮಾತನಾಡ್ತಕ್ಕಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ಹಾಗಾಗಿ ಇವತ್ತೇನು ಗೀತಾ ಶಿವರಾಜ್ ಕುಮಾರ್ ಅವರು ಮತ್ತು ಶಿವರಾಜ್ ಕುಮಾರ್ ಅವರು ನಮ್ಮ ತಂಗಿ ಮತ್ತು ಭಾವ ಇಬ್ಬರೂ ಕೂಡ ಇವತ್ತು ಕವಚ ಅನ್ನೋ ಪಿಕ್ಚರ್ನ ಹೆಸರಿನಲ್ಲಿ ಕವಚವನ್ನು ಹಾಕೊಂಬಂದಿದ್ದಾರೆ. ಇದೆಲ್ಲದಕ್ಕೂ ಕೂಡ ಎಕ್ಸ್ಪೋಸ್ ಆಗ್ತಕ್ಕಂಥದ್ದು ಎಲ್ಲರೂ ಕೂಡ. ಒಂದು ವೇಳೆ ಏನಾದರೂ ಇಲ್ಲಿ ರಾಜಕಾರಣಿಗಳು ಯಾರೂ ಕೂಡ ಕೆಟ್ಟದಾಗಿ ಮಾತಾಡಬಾರ್ದು, ಭಾಳ ಎಲ್ಲರೂ ಕೂಡ ದ್ವೇಷ ಇಟ್ಕೊಂಡು ಮಾತಾಡಬಾರ್ದು ಅಂತೇಳಿ ಸನ್ಮಾನ್ಯ ಶಿವರಾಜ್ ಕುಮಾರ್ ಅವರು ಏನು ಮಾತನಾಡ್ತಾ ಇದ್ದಾರೆ, ಐ ಥಿಂಕ್ ಬೆಟರ್ ಯು ಶುಡ್ ಗೋ ಆ್ಯಂಡ್ ಟಾಕ್ ದಿಸ್ ಇನ್ ಮಂಡ್ಯ. ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಅವರಲ್ಲಿ ಏನು ಇದ್ದಾರೆ, ಅದಕ್ಕೆ ಯು ಶುಡ್ ಗೋ ಆ್ಯಂಡ್ ಸ್ಟ್ಯಾಂಡ್ ಇನ್ ದ ಕವಚ ಥಿಯೇಟ್ರ್ ಮುಂದೆ ನಿಂತ್ಕೊಂಡು ಅದನ್ನು ಮಾಡಿ ಅಲ್ಲಿ ಮಾಡೋದು ಒಳ್ಳೆಯದು. ಇಲ್ಲಿ ಭದ್ರಾವತಿನಲ್ಲಿ ಬಂದುಬಿಟ್ಟು ತನ್ನ ನಮ್ಮ ತಂಗಿನ ಅವ್ರ ಮನೆಯವ್ರನ್ನ ನಿಲ್ಲಿಸ್ಕೊಂಡು ಇಲ್ಲಿ ಕವಚ ಹಾಕೊಂಬಿಟ್ಟು ನಾನು ಪ್ರಚಾರಕ್ಕೆ ಬಂದಿಲ್ಲ, ಇಲ್ಲೆಲ್ಲರೂ ಕೂಡ ಯಾರೂ ಬೈಬಾರ್ದು ಹೊಗಳಬಾರ್ದು ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ ಅಂದರೆ ಹಿಂದೆ ಏನು ಮಾಡಿದ್ದಾರೆ ಅನ್ನೋದನ್ನು ಒಂದು ಸ್ವಲ್ಪ ನೆನಪು ಮಾಡ್ಕೋಬೇಕಾಗುತ್ತೆ. ಹಿಂದೆ ಇವರು ಇದನ್ನು ಏನು ಮೆರವಣಿಗೆಯನ್ನು ಮಾಡಿಕೊಂಡು ನಮ್ಮ ಜೆ ಡಿ ಎಸ್ ಕ್ಯಾಂಡಿಡೇಟು ಅಂತ ಹೇಳ್ಬಿಟ್ಟು ಎಲ್ಲ ನಟರುಗಳನ್ನು ಕೂಡ ಒತ್ತಾಯ ಮಾಡಿ ಕರ್ಕೊಂಬಂದ್ಬಿಟ್ಟು ಮಾಡಿರ್ತಕ್ಕಂಥ ಶ್ರಮಗಳೇನಿದ್ದವು ಅವೆಲ್ಲವೂ ಕೂಡ ಶೂನ್ಯ ಆಗಿರ್ತಕ್ಕಂಥ ಪ್ರತಿಫಲನೇ ಇವತ್ತು ರಾಜ್ಕುಮಾರ್ ಅವರ ಫ್ಯಾಮಿಲಿ ನಾವೆಲ್ಲರೂ ಕೂಡ ಈ ರಾಜಕೀಯಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿಕೊಂಡು ಇಲ್ಲಿ ಬಂದ್ಬಿಟ್ಟು ಕವಚ ಹಾಕ್ತಕ್ಕಂಥದ್ದು ಹಾಗೆ ಏನಿದ್ದಾವೆ. ದಿಸ್ ಈಸ್ ಎಗೇನ್ ಎ ಫಾಲ್ಸ್ ಮೂಮೆಂಟ್. ಹಾಗಾಗಿ ಬೆಟರ್ ಒಂದು ವೇಳೆ ನೀವೇನಾದರೂ ಪಾಲಿಟಿಕ್ಸ್ ಬರಬೇಕಂದ್ರೆ ನಿಮ್ಮ ಕವಚವನ್ನು ತೆಗೆದಿಟ್ಟು ನೀವು ನೇರವಾಗಿ ಬಂದುಬಿಟ್ಟು ನಿಮ್ಮ ಪಿಕ್ಚರ್ ಆದರೂ ಮಾಡಿ ಇಲ್ಲಾಂದರೆ ಪಾಲಿಟಿಕ್ಸ್ ಆದರೂ ಮಾಡಿ, ಆದರೆ ಇದ್ರ ಮಧ್ಯದಲ್ಲಿ ನಿಂತುಬಿಟ್ಟು ಮಾತನಾಡಿ ಅಲ್ಲಿ ಮಾಡ್ತಕ್ಕಂಥದ್ದು ಅದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿಬಿಟ್ಟು ನನ್ನ ಅನಿಸಿಕೆ ಮತ್ತು ಭಾವನೆ ಕೂಡ.